ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಭೂಗತ ಲೋಕದ ಸುದ್ದಿ. ಎಸ್, ದಿವಂಗತ ಡಾನ್ ಮುತ್ತಪ್ಪ ರಾಯ್ ಬಳಗದಲ್ಲಿ ಇದೀಗ ಕೋಲ್ಡ್ ವಾರ್ ಶುರುವಾಗಿದೆಯಾ? ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಭೂಗತ ಲೋಕದ ಸುದ್ದಿ. ಏನಂದ್ರೆ ದಿವಂಗತ ಡಾನ್ ಮುತ್ತಪ್ಪ ರಾಯ್ ಬಳಗದಲ್ಲಿ ಕೋಲ್ಡ್ ವಾರ್ ಶುರುವಾಗಿದೆ, ಮಾಹಿತಿಗಳು ಹೇಳ್ತಾ ಇದೆ. ಮುತ್ತಪ್ಪ ರಾಯ್ ಸಹಚರ ನಡುವೆ ಈ ಒಂದು ರೈವಲ್ರಿ ಶುರುವಾಯ್ತಾ? ಅಥವಾ ಬೇರೆ ಯಾರಾದರೂ ಇದರ ಮಧ್ಯೆ ಒಂದು ರೀತಿ ತಂದಿಕ್ಕುವಂತಹ ಪ್ರಯತ್ನವನ್ನು ಮಾಡಿದ್ದಾರ? ಉದ್ಯಮಿ ಖ್ಯಾತ ನಟಿಯ ಸಹೋದರ ಆಗಿರುವಂತಹ ಗುಣರಂಜನ್ ಶೆಟ್ಟಿ ಹತ್ಯೆಗೆ ಸ್ಕೆಚ್ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುತ್ತಪ್ಪ ರಾಯ್ ಸಂಬಂಧಿ ಮನ್ಮಿತ್ ರಾಯ್ ಅವರು ಈ ಒಂದು ಕೊಲೆಗೆ ಸ್ಕೆಚ್ ರೂಪಿಸಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಮುತ್ತಪ್ಪ ರಾಯ್ ಜೊತೆ ಗುಣರಂಜನ್ ಶೆಟ್ಟಿ ಹೆಚ್ಚಾಗಿ ಗುರುತಿಸಿಕೊಂಡಿದ್ರು. ಸದ್ಯ ಜಯ ಕರ್ನಾಟಕ ಸಂಘಟನೆಯಲ್ಲಿ ಗುಣರಂಜನ್ ಅವರು ಸಾಕಷ್ಟು ಸಕ್ರಿಯರಾಗಿದ್ದಾರೆ. ಮನ್ಮಿತ್ನಿಂದ ಕೊಲೆ ಬೆದರಿಕೆ ಹಿನ್ನೆಲೆ ಗೃಹ ಸಚಿವರಿಗೆ ದೂರನ್ನ ಕೂಡ ನೀಡಿದ್ದಾರೆ. ಒಟ್ಟಾರೆ ಯಾಕೆ ಈ ಒಂದು ಸ್ಕೆಚ್ ಹಾಕಿದ್ದಾರೆ? ಎಲ್ಲೋ ಒಂದ್ ಕಡೆ ಇವರಿಬ್ಬರ ನಡುವೆ ಒಂದಷ್ಟು ರೈವಲ್ರಿ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ ಮಾಹಿತಿಗಳು. ಹೀಗಾಗಿ ಉದ್ಯಮಿ ಖ್ಯಾತ ನಟಿಯ ಸಹೋದರ ಗುಣರಂಜನ್ ಶೆಟ್ಟಿ ಹತ್ಯೆಗೆ ಸ್ಕೆಚ್ ರೂಪಿಸಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಬರ್ತಾ ಇದೆ. ಆದರೆ ಈ ಒಂದು ವಿಚಾರವಾಗಿ ಈಗಾಗಲೇ ಮನ್ಮಿತ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ನಾನು ಯಾವ ಕೊಲೆ ಬೆದರಿಕೆನೂ ಕೂಡ ಹಾಕಿಲ್ಲ ಅಂತ. ಹಾಗಿದ್ರೆ ಏನ್ ಇವರಿಬ್ಬರ ನಡುವೆ ಆದರೂ ಏನ್ ನಡೆದಿದೆ, ಯಾಕೆ ಈ ಒಂದು ಕೋಲ್ಡ್ ವಾರ್? ಓಕೆ, ಈಗ ನಮ್ ಜೊತೆ ಮಾತಾಡೋದಕ್ಕೆ ಮನ್ಮಿತ್ ರಾಯ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಈಗ ಒಂದು ಗುಣರಂಜನ್ ಶೆಟ್ಟಿಗೆ ಹತ್ಯೆಗೆ ಸ್ಕೆಚ್ ರೂಪಿಸಿದ್ದಾರೆ ಅಂತ ಒಂದು ಸುದ್ದಿ ಇದೆ, ಅದರಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಏನ್ ಸರ್ ಇದು, ಒಂದು ಸ್ಪಷ್ಟನೆ ಕೊಡೋದಾದ್ರೆ? ಏನು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಇವಾಗ ನಾವು ಯಾವ್ದೇ ಇದ್ರಲ್ಲಿ ಇಲ್ಲ, ಇವಾಗ ಯಾವ್ದು ಕಂಪ್ಲೇಂಟ್ ಆಗಿಲ್ಲ, ಏನಿಲ್ಲ. ಡೈರೆಕ್ಟ್ ಆಗಿ ಒಬ್ರು ಹೆಸರು ಈ ತರ ಸಂಚು ರೂಪಿಸಿದ್ದಾರೆ ಅಂತ ಹೇಳಕ್ಕೆ ಏನು ಅಂತ ಯಾರ ಮೇಲೇನೆ ಹೇಳ್ಬಹುದು. ಆದ್ರೆ ಯಾವ್ದಾರು ಅದಕ್ಕೆ ಏನಾದ್ರು ಪ್ರೂಫ್ ಏನಾದ್ರು ಬೇಕಲ್ಲ ಮೇಡಮ್. ಹೌದು, ನಮ್ ಕಡೆಯಿಂದ ಯಾವ್ದಾದ್ರು ಬೆದರಿಕೆ ಬಂದಿದ್ದ ಏನಾದ್ರು, ನಾವು ಅದು ಬಿಟ್ಟು ನಾವು ಯಾವ್ದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋರಲ್ಲ. ನಮ್ ಬಗ್ಗೆ ಇಷ್ಟವರೆಗೂ ಯಾವ್ದೇ ಒಂದು ಪಿಟ್ಟಿ ಕೇಸ್ ಕೂಡ ಇಲ್ಲ ನಮ್ಮ ಮೇಲೆ. ಗುಣರಂಜನ್ ಶೆಟ್ಟಿ ಅವ್ರ ಗೊತ್ತಾ? ಪರಿಚಯ ಇದೆ, ತುಂಬಾ ಪರಿಚಯ ಇದೆ. ಓಕೆ, ಎಷ್ಟು ದಿನದಿಂದ, ಎಷ್ಟು ವರ್ಷಗಳ ಕಾಲ ನಿಮ್ದು ನಿಮ್ ಪರಿಚಯ ಇದೆ ಅವ್ರ? ನಾನು 2017 ಅಲ್ಲಿ ಮುತ್ತಪ್ಪ ರಾಯ್ ಅವ್ರ ಜೊತೆ ಇದ್ದೆ. ಅವಾಗಿಂದ 2019 ಡಿಸೆಂಬರ್ ತನಕ ಅವ್ರ ಜೊತೆಲಿ. ಓಕೆ, ಅದಾದ್ಮೇಲೆ ಏನಾಯ್ತು? ಅದಾದ್ಮೇಲೆ ನಮ್ಗೂ ಮುತ್ತಪ್ಪ ರಾಯ್ ಅವ್ರು, ನಾನು ಮುತ್ತಪ್ಪ ರಾಯ್ ಅವರಿಂದ ಸ್ವಲ್ಪ ದೂರ ಆದೆ. ಅದು ಬಿಟ್ರೆ ನಮ್ಗೂ ಗುಣರಂಜನ್ ಶೆಟ್ಟಿ ಅವ್ರಿಗೂ ಇಷ್ಟವರೆಗೂ ಯಾವ್ದೇ ತರದ ಯಾವ್ದೇ ವೈರತ್ವ ಇಲ್ಲ, ಏನು ಇಲ್ಲ. ಇವಾಗ ಏನಾದ್ರೂ ಈ ತರ ಇರ್ಬೇಕು ಅಂದ್ರೆ ಏನಾದ್ರೂ ನಮ್ದು ಮಾತುಕತೆ ನಡೆದಿರ್ಬೇಕು, ಇಲ್ಲಾದ್ರೆ ಏನಾದ್ರು ಇರ್ಬೇಕಲ್ವ ಮೇಡಮ್. ಸುಮ್ನೆ ಯಾರೋ ದಾರಿ ಹೋಗೋರಿಗೆ ಹೊಡಿತೀನಿ ಬಡಿತೀನಿ ಅಂತ ಹೇಳ್ಕೊಂಡ್ ಬರಕ್ಕೆ ನಾವು ಏನೋ ಆದ್ರೆ ಆ ಬಿಸ್ನೆಸ್ ಮಾಡ್ತಾ ಇಲ್ಲ. ಓಕೆ ಸರ್, ಖಂಡಿತ ಈ ರೀತಿಯಾದಂತ ಆರೋಪಗಳು ಅಥವಾ ಯಾರೋ ಸುಮ್ನೆ ಈ ರೀತಿ ಹೇಳು ಬಿಟ್ಟಿರ್ತಾರೆ ಆಯ್ತಾ, ಆದ್ರೆ ಇದಕ್ಕೆ ಸೂಕ್ತವಾದಂತ ಪ್ರೂಫ್ ಬೇಕಾಗುತ್ತೆ. ಈ ರೀತಿ ಇವರೇ ಬೆದರಿಕೆ ಹಾಕಿದ್ದಾರೆ ಅಂತ ಪ್ರೂಫ್ ಇಲ್ದಿದ್ದು ಯಾರು ಕೂಡ ಮಾತಾಡೋದಕ್ಕಾಗಲ್ಲ ಅಥವಾ ಬೆಟ್ ಮಾಡಿ ತೋರಿಸೋದಕ್ಕಾಗೋದಿಲ್ಲ. ಈಗ ನೀವು ಇದ್ರ ಬಗ್ಗೆ ಗುಣರಂಜನ್ ಅವ್ರ ಜೊತೆ ಮಾತಾಡಿದ್ರ ಏನು? ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ. ಇದು ಯಾವಾಗ ನಾನು ಅವ್ರ ಹತ್ರ ಇವಾಗ ಇವ್ರ ಮುತ್ತಪ್ಪ ರಾಯ್ ಅವರಿಂದ ದೂರ ಆದ್ಮೇಲೆ ಇವಾಗ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಇಯರ್ಸ್ ಆಯ್ತು. ಅದಾದ್ಮೇಲೆ ಮೊನ್ನೆ ನಾನು ಫಸ್ಟ್ ಟೈಮ್ ಅವ್ರಿಗೆ ಮೆಸೇಜ್ ಮಾಡಿರೋದು, ಈ ತರ ಬರ್ತಾ ಇದೆ, ನಾವು ಯಾವ್ದ್ರಲ್ಲಿ ಇಲ್ಲ, ನಿಮ್ಗೂ ಗೊತ್ತಲ್ವಾ, ನಾವು ನಮ್ ವ್ಯಾಪಾರದಲ್ಲಿ ನಾವಿದೀವಿ. ಅವಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ ನಮ್ಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ತರ ಮೆಸೇಜ್ ಬಂದಿದೆ, ಒಂದ್ ಸ್ವಲ್ಪ ಹುಷಾರಾಗಿರಿ ಅಂತ ಬಂದಿದೆ. ನಾನು ಆಫೀಸಿಯಲ್ ಇನ್ನ ಅವ್ರನ್ನ ಮೀಟ್ ಆಗಿಲ್ಲ, ಆಫೀಸಿಯಲ್ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರನ್ನ ಮೀಟ್ ಆದ್ಮೇಲೆ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಅಂತ ಹೇಳಿದ್ದಾರೆ. ಅದು ತಪ್ಪಾಗುತ್ತೆ ಅಲ್ವಾ? ಏನು ನಿಮ್ ಪ್ರೂಫ್ ಇಲ್ದೆ ನಿಮ್ ಹೆಸರು ಆಚೆ ಬರ್ತಾ ಇದೆ ಅಂದ್ರೆ ಜನ ನೋಡುವಂತ ದೃಷ್ಟಿ ಬದಲಾಗುತ್ತೆ ನಿಮ್ಮನ್ನ ಅಲ್ವಾ? ಇವಾಗ ಇವಾಗ ಏನ್ ಗೊತ್ತಾ ಮೇಡಮ್, ಇವಾಗ ಇದನ್ನೇ ಹೇಳ್ಕೊಂಡಿರಕ್ ಆಗಲ್ಲ ಯಾವಾಗ್ಲೂ. ಹಿರಿಯ ಅಧಿಕಾರಿಗಳಿಂದ ಮೆಸೇಜ್ ಬಂತು ಅಂತ ಇವತ್ತಲ್ಲ ನಾಳೆ ಅದನ್ನ ಹೇಳಲೇಬೇಕಲ್ವ, ಯಾರು ಹೇಳಿದ್ದಾರೆ ಅಲ್ಲ, ಏನ್ ಸಿಕ್ಕಿದ್ದ, ಯಾವ ಪ್ರೂಫ್ ಮೇಲೆ ಹೇಳಿದ್ದಾರೆ ಅಂತ ಬೇಕಲ್ವ ಮೇಡಮ್. ಖಂಡಿತ ಸರ್. ಸರ್ ನೀವೇ ಯಾಕೆ ಫೇಸ್ ಟು ಫೇಸ್ ಕೂತ್ಕೊಂಡು ಮಾತಾಡಬಾರ್ದು,
ಯಾಕಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗಿರುತ್ತೆ ಗೊತ್ತಾ, ಯಾರೋ ಒಬ್ರು ಮಧ್ಯದಲ್ಲಿ ಬಂದಿರ್ತಾರೆ, ಮಿಸ್ಕಮ್ಯುನಿಕೇಟ್ ಮಾಡ್ತಿರ್ತಾರೆ, ತಂದಿಕ್ಕುವಂತ ಕೆಲಸಗಳು ಕೂಡ ನಡೀತಾ ಇರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಅದ್ಯಾವ್ದು ಇಲ್ಲದಿದ್ರೆ ನೀವು ನೇರಾನೇರೇನೆ ಫೇಸ್ ಟು ಫೇಸ್ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಬಹುದಲ್ವಾ ಈ ವಿಚಾರವನ್ನ? ಅಲ್ಲ, ನಾವು ನಮ್ ಕಡೆಯಿಂದ ಆಗೋದನ್ನ ನಾವು ಮಾಡಿದೀವಿ. ನಾನ್ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಹೇಳಿದೀನಿ ಅವ್ರಿಗೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಂಗೆ ಏನಿಲ್ಲ, ನಂಗೆ ಡಿಪಾರ್ಟ್ಮೆಂಟ್ ಇಂದ ಮೆಸೇಜ್ ಬಂದಿರೋದು. ಅದಕ್ಕೆ ನಾನು ಹೇಳ್ದೆ, ಅವ್ರದ್ದು ಎನ್ಕ್ವೈರಿ ನಡೀಲಿ, ಆಮೇಲೆ ಗೊತ್ತಾಗುತ್ತಲ್ಲ ಏನು ಅಂತ. ಆಮೇಲೆ ಅದಕ್ಕೆ ಅವ್ರು ಆಯ್ತು ಏನಂತ ಗೊತ್ತಾಗುತ್ತೆ, ಆಮೇಲೆ ಐ ಗೆಟ್ ಬ್ಯಾಕ್ ಟು ಯು ಅಂತ ಅವರೇ ಹೇಳಿದ್ದಾರೆ. ಓಕೆ, ಇಷ್ಟು ಇಷ್ಟು ನಮ್ಗೆ ವೈಫೈ ರಿಪ್ಲೈ ಏನಕ್ಕೆ ಮಾಡ್ತಾರೆ. ಓಕೆ, ನಿಮ್ಮ ಅವರ ನಡುವೆ ಯಾವ್ದೇ ರೀತಿ ಗಲಾಟೆಗಳು ಅಥವಾ ಕೋಲ್ಡ್ ವಾರ್ ಏನು ನಡೆದಿಲ್ಲ ಇಲ್ಲಿವರೆಗೂ? ಯಾವ್ದು ಇಲ್ಲ. ನಮ್ಗೆ ಕೋಲ್ಡ್ ವಾರ್ ಮಾಡ್ಕೊಂಡಿರೋಕೆ, ನಮ್ಗೆ ನಮ್ ಕೆಲ್ಸದಲ್ಲಿ ನಾವ್ ಇದೀವಿ, ಅವ್ರ ಕೆಲ್ಸದಲ್ಲಿ ಅವ್ರು ಇದಾರೆ. ಅದ್ರ ಮಧ್ಯ ನಾವು ನಮ್ದು ಅವ್ರದ್ದು ಒಂದೇ ವ್ಯವಹಾರ ಆಗಿದ್ರೆ ಅದ್ರಲ್ಲಿ ಏನೋ ಕಾಂಪಿಟಿಷನ್ ಇರುತ್ತೆ, ಏನೋ ಒಂದಿರುತ್ತೆ. ನಮ್ದು ವ್ಯವಹಾರನೇ ಬೇರೆ, ಅವ್ರೇನೋ ಅವ್ರದ್ದು ವ್ಯವಹಾರ ಮಾಡ್ಕೊಂಡಿದ್ದಾರೆ. ನಮ್ಗೂ ಅವ್ರಿಗೂ ಕನೆಕ್ಷನ್ ಇಲ್ಲ, ನಮ್ಗೆ ಕಾಲ್ ಟಚ್ ಇಲ್ಲ, ಏನು ಇಲ್ಲ. ಏನ್ ಇಲ್ದಿರ ನಾವ್ ಏನಕ್ಕೆ ಮೇಡಮ್ ವೈರತ್ವ ಬೆಳೆಸ್ಕೋಬೇಕು? ನಿಜ ಸರ್. ಈ ಹಿಂದೆ ಯಾವಾಗಾದ್ರೂ ನಿಮ್ಮ ಅವರ ನಡುವೆ ಏನಾದ್ರೂ ಗಲಾಟೆ ಆಗಿತ್ತಾ? ಏನು ನಡೆದಿಲ್ಲ. ಓಕೆ ಓಕೆ. ಯಾವ್ದು ಇಲ್ದಿರ ಈ ತರ ಮಾತು ಬಂದಾಗ ನಮ್ಗೂ ಏನು ಅಂತ ಅರ್ಥ ಆಗಲ್ಲ, ಈ ತರ ಬರ್ತಾ ಇದೆ ಅಂತ. ಸಿಟ್ಟು ಬರುತ್ತೆ ಸಹಜವಾಗಿ, ಮನುಷ್ಯರಲ್ವಾ ನಾವು, ಎಷ್ಟೇ ಆದ್ರೂ ಹಾಗೆ ಆಗುತ್ತೆ. ಹೌದು ಸರ್. ಈಗ ನೆಕ್ಸ್ಟ್ ನಿಮ್ ಸ್ಟೆಪ್ ಏನು, ಏನ್ ಮಾಡ್ಬೇಕು ನೀವು? ಏನಿಲ್ಲ ಮೇಡಮ್, ನಾನು ಇವಾಗ 2 ವರ್ಷ ಊರಲ್ಲೇ ಇದ್ದೆ, ಊರಲ್ಲಿ ಬಂದು ನನ್ನ ಇದ್ ಮಾಡ್ಕೊಂಡಿದ್ದೆ. ಇವಾಗ ಯಾವ್ದೋ ಒಂದ್ ಕೆಲ್ಸದ ಮೇಲೆ ಇದ್ದೆ, ಅಬ್ರಾಡ್ ಬಂದಿದ್ದೀನಿ. ನಾನ್ ಬಂದ್ಮೇಲೆ ನಾವು ಮಾಡೋದು ಏನಿಲ್ಲಲ್ಲ ಮೇಡಮ್, ಅವ್ರೆ ಅವ್ರಿಗೇನೆ ಕಂಪ್ಲೇಂಟ್ ಬಂದಿದೆ, ಅವರೇ ಎನ್ಕ್ವೈರಿ ಮಾಡಿಸ್ತಾ ಇದಾರೆ. ಎನ್ಕ್ವೈರಿ ಗೊತ್ತಾಗುತ್ತಲ್ಲ ಏನಾಗಿದೆ ಅಂತ. ನಾವ್ ಇವಾಗ ಬಂದು ಸ್ಟೆಪ್ ಏನು ತಗೊಳ್ಳೋದು ಏನಿಲ್ಲ. ಇವಾಗ ನಾನ್ ಮಾಡಿದ್ರೆ ಮಾಡ್ತೀನಿ ಅಂತ ಬರುತ್ತೆ, ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಬರುತ್ತೆ. ನಾವು ಬಂದಲ್ಲಿ ಮಾಡೋದು ಏನಿಲ್ಲಲ್ಲ ಮೇಡಮ್. ಹೌದು, ಏನೇ ಒಂದು ಕೋಪ ಇದ್ರು ಕೂಡ ಸರ್, ಇರ್ಲಿ ಇಲ್ದಿರ ಇರ್ಲಿ, ಕುತ್ಕೊಂಡು ಒಂದ್ಸಲ ಫೇಸ್ ಟು ಫೇಸ್ ಮಾತಾಡ್ಬಿಡಿ. ನೀವು ಕೂಡ ಒಂದು ಒಳ್ಳೆ ಹೆಸರು ಮಾಡಿದ್ದೀರಾ, ಒಳ್ಳೆ ಹೆಸರಿದೆ ನಿಮ್ಗೆ. ಎಲ್ಲೋ ಒಂದ್ ಕಡೆ ಕೆಲವೊಂದ್ಸಲ ಸೋಲ್ಬೇಕಾಗತ್ತೆ, ಅಥವಾ ಏನೋ ಒಂದ್ ತಪ್ಪಿದ್ರೆ ಅದನ್ನ ಬಗೆಹರಿಸ್ಕೊಂಡ್ ಬಿಡಬೇಕಾಗತ್ತೆ ಅಲ್ವಾ? ಅದೇ ಅದೇ ಅಲ್ಲ, ಇವಾಗ ನಾವು ತಪ್ಪು ಯಾವಾಗ ಒಪ್ಕೋಬೇಕು ಮೇಡಮ್? ಇವಾಗ ಅಲ್ಲಿ ಪ್ರೂವ್ ಆದ್ರೆ ಒಪ್ಕೋಬೇಕು, ಇಲ್ಲಾಂದ್ರೆ ಅವರು ಏನ್ ನಾನು ಈ ತರ ಈ ತರ ಆಗಿದ್ದೆ. ಅಲ್ಲ ಅಲ್ಲ, ಅವರು ಆ ವಿಚಾರವಾಗಿ ಅಲ್ಲ, ಈ ಹಿಂದೆ ಏನಾದ್ರೂ ನಿಮ್ಗೆ ಸ್ವಲ್ಪ ಅವ್ರ ಮೇಲೆ ಸಿಟ್ಟಿದ್ರೆ ಅಥವಾ ಅವ್ರಿಗೆ ನಿಮ್ಮ ಮೇಲೆ ಸಿಟ್ಟಿದ್ರೆ? ಏನಿಲ್ಲ ಮೇಡಮ್. ಅಲ್ಲ, ನಾವು ಇವಾಗ ಈ ಸಿಟ್ಟನ್ನ ಸಾಧಿಸ್ಕೊಂಡು ಹೋದ್ರೆ ನಾವು ನಮ್ ಜೀವನ ನಡ್ಕೋಬೇಕಲ್ವಾ? ನಾವ್ ಏನಾದ್ರೂ ಕ್ರಿಮಿನಲ್ ಫೀಲ್ಡ್ ಅಲ್ಲೇ ಇದ್ದವ್ರಾದ್ರೆ ಆಯ್ತು, ಪರವಾಗಿಲ್ಲ, ರಿವೆಂಜು ಅದು ಇದು ಅಂತ ಎಲ್ಲ ಇರುತ್ತೆ. ನಾವು ನಮ್ ವ್ಯವಹಾರದಲ್ಲಿ ಇದೀವಿ, ನಮ್ಗೆ ಏನಕ್ ಬೇಕಮ್ಮ ಇದೆಲ್ಲ? ನಾವು ಇದನ್ ಮಾಡ್ಕೊಂಡು ಹೋಗ್ಬೇಕಾ ಮೇಡಮ್? ನಾವು ಖಂಡಿತ. ಓಕೆ ಸರ್, ಥ್ಯಾಂಕ್ ಯು. ನೀವು ಸ್ಪಷ್ಟನೆ ಕೊಟ್ಟಿದ್ದು ಒಳ್ಳೇದಾಯ್ತು. ಥ್ಯಾಂಕ್ ಯು ಸರ್, ಟಿವಿ5ಗೆ ಪ್ರತಿಕ್ರಿಯೆ ನೀಡಿದ್ದಕ್ಕೆ. ಓಕೆ, ನೋಡಿ ಈಗ ಅವ್ರ ಹೆಸರು ಕೇಳಿ ಬರ್ತಾ ಇತ್ತು. ಇವರೇ ನಮ್ಮ ಕೊಲೆಗೆ ಸ್ಕೆಚ್ ರೂಪಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಗುಣರಂಜನ್ ಶೆಟ್ಟಿ ಅವರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನ ನೀಡಬೇಕಾಗತ್ತೆ. ಈಗ ಅವ್ರು ಹೇಳ್ತಿರೋ ಪ್ರಕಾರ ನನಗೂ ಅವ್ರಿಗೆ ಕಾಂಟ್ಯಾಕ್ಟೇ ಇಲ್ಲ ಮೇಡಮ್, 2019 ಲಾಸ್ಟು, ಅದಾದ್ಮೇಲೆ ನಾನು ನನ್ನ ಕೆಲಸದಿಂದ ದೂರ ಆದೆ. ನಾನೀಗ ವಿದೇಶದಲ್ಲಿ ಇದ್ದೀನಿ, ಕೆಲಸದ ಮೇಲೆ ಬಂದಿದ್ದೀನಿ ನಾನು. ಅವ್ರ ಮೇಲೆ ರೈವಲ್ರಿ ಕಟ್ಕೊಂಡು ನನಗೇನಾಗಬೇಕು? ರೈವಲ್ರಿ ಕಟ್ಕೊಳ್ಳೋದಿಂದ ಏನು ಉಪಯೋಗ ನನಗೆ? ನಮ್ಮ ಲೈಫ್ ನಾವು ನಡೆಸ್ಬೇಕಲ್ವಾ? ರೈವಲ್ರಿನ ಕಟ್ಕೊಂಡಿದ್ರೆ ನಾವು ಜೀವನ ನಡೆಸೋದಕ್ಕೆ ಆಗುತ್ತಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಅವರ ವಾದ. ಅದರ ಜೊತೆಗೆ ನಾನು ಯಾವುದೇ ರೀತಿ ಬೆದರಿಕೆ ಕರೆಯನ್ನು ಹಾಕಿಲ್ಲ, ಯಾರಿಗೂ ಬೆದರಿಕೆ ಹಾಕಿಲ್ಲ. ಯಾಕೆ ನನ್ನ ಹೆಸರು ಬರ್ತಾ ಇದೆಯೋ ಗೊತ್ತಿಲ್ಲ. ಡಿಪಾರ್ಟ್ಮೆಂಟಿಂದ ಇನ್ಫಾರ್ಮೇಶನ್ ಬಂದಿದೆಯಂತೆ ಗುಣರಂಜನ್ ಶೆಟ್ಟಿ ಅವ್ರಿಗೆ ಅಂತ ಮನ್ಮಿತ್ ಅವ್ರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾರು ಅವ್ರಿಗೆ ಇನ್ಫಾರ್ಮೇಶನ್ ಕಳಿಸಿದ್ದು, ಯಾವ ಒಂದು ಇದ್ರ ಮೇಲೆ ಆಧಾರದ ಮೇಲೆ ಕಳಿಸಿದ್ರು, ಅದ್ರ ಬಗ್ಗೆ ಗುಣರಂಜನ್ ಶೆಟ್ಟಿ ಅವರು ಕೂಡ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಸುಮ್ಮನೆ ನನಗೆ ಆ ಡಿಪಾರ್ಟ್ಮೆಂಟಿಂದ ಬಂದಿದೆ, ಈ ಡಿಪಾರ್ಟ್ಮೆಂಟಿಂದ ಬಂದಿದೆ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಪ್ರೂಫ್ ಬೇಕು. ಆಯಿತು, ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ಬೆದರಿಕೆ ಕರೆ ಬರ್ತಾ ಇದೆ ಅಂದರೆ ಆ ನಂಬರನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟು ಟ್ರೇಸ್ ಔಟ್ ಮಾಡೋದು ತುಂಬ ಕಷ್ಟನಾ? ಭದ್ರತೆನ ತಗೊಳ್ಳೋದು ತುಂಬ ಕಷ್ಟನಾ? ಎಲ್ಲ ಒಂದು ಕಡೆ ಬರೀ ಆರೋಪಗಳನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ, ಅದ್ರ ಬೇಕಾಗಿರುವಂಥ ಸಾಕ್ಷಿಗಳನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇಲ್ಲದಿದ್ದರೆ ಅಕಸ್ಮಾತ್ ಅನ್ಮಿತ್ ಅವರು ಏನೂ ಮಾಡಿಲ್ಲ ಅಂದರೆ ಮನ್ಮಿತ್ ಅವ್ರಿಗೆ ಯಾಕೆ ಈ ರೀತಿಯಾದಂಥ ಮುಜುಗರ ತಂದಿಡ್ತಾ ಇದ್ದಾರೆ ಗೊತ್ತಿಲ್ಲ. ಅವ್ರಿಗೂ ಕೂಡ ಒಂದು ಬೇಜಾರಾಗುತ್ತೆ ಈ ರೀತಿಯ ಆರೋಪವನ್ನು ಇದ್ದರೆ. ಓಕೆ, ಈಗ ನಮ್ಮ ಜೊತೆ ಸ್ವತಃ ಗುಣರಂಜನ್ ಶೆಟ್ಟಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ನಾವು ಈಗಷ್ಟೇ ಮನ್ಮಿತ್ ಅವ್ರ ಜೊತೆ ಮಾತಾಡಿದ್ರಿ. ಓಕೆ ಮೇಡಮ್.
ಅವರು ಹೇಳಿದ್ರು ನಾನು ಯಾರಿಗೂ ಕೂಡ ಬೆದರಿಕೆ ಹಾಕಿಲ್ಲ, ನನ್ನ ಹೆಸರು ಯಾಕೆ ಬರ್ತಾ ಇದೆ ಗೊತ್ತಿಲ್ಲ ಅಂತ ಹೇಳಿದ್ರು. ಓಕೆ ಮೇಡಮ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾರು ಸರ್ ನಿಮ್ಗೆ ಬೆದರಿಕೆ ಕರೆ ಹಾಕ್ತಿರೋದು, ಯಾರು ಏನು ಎಂಬುದ್ರ ಬಗ್ಗೆ ತನಿಖೆ ಆಗ್ತಾ ಇದೆಯಾ? ಮೇಡಮ್, ಫಸ್ಟ್ ಆಫ್ ಆಲ್ ನನಗೆ ಯಾವುದು ಬೆದರಿಕೆ ಕರೆ ಬಂದಿಲ್ಲ. ನನಗೆ ಗೊತ್ತಾಗಿರೋದು ನಮ್ಮ ಮ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಸೀನಿಯರ್ ಆಫೀಸರ್ ಒಬ್ರು ಫೋನ್ ಮಾಡ್ಬಿಟ್ಟು ಅಬೌಟ್ 20-25 days back ಫೋನ್ ಮಾಡಿ ತಿಳಿಸಿದ್ರು, ಈ ರೀತಿ ನಿಮ್ಗೆ ನೇರವಾಗಿ ವಿಚಾರಕ್ಕೆ ಬರ್ತೀನಿ, ನಿಮ್ಗೆ ಥ್ರೆಟ್ ಇದೆ, ಥ್ರೆಟ್ ಪರ್ಸೆಪ್ಷನ್ ಹೈ ಆಗಿದೆ, ಸ್ವಲ್ಪ ಜಾಗೃತರಾಗಿರಿ, ಸಂಬಂಧಪಟ್ಟಿರೋ ತಂಡಗಳನ್ನ ರಚಿಸಿದಿರಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಎಂಕ್ವೈರಿಗಳು ನಡೀತಾ ಇದೆ, ಸುಮಾರು ಜನನ ಕರ್ಕೊಂಡು ಹೋಗಿ ಎಂಕ್ವೈರಿನೂ ಮಾಡ್ತಾ ಇದ್ದೀರಿ ಅಂತ ತಿಳಿಸಿದ್ರು. ಮತ್ತೆ ಇದರ ವಿಚಾರವಾಗಿ ನಮ್ಮ ಹತ್ರ ಸಂಪರ್ಕದಲ್ಲಿ ಇರ್ತಾರೆ, ಸಂಪರ್ಕದಲ್ಲಿದ್ದು ಏನಾದ್ರೂ ಬೇರೆ ಏನಾದ್ರು ನಮ್ಮ ಕೋಆಪರೇಷನ್ ಬೇಕಾದ್ರೆ ಕೇಳ್ತಾರೆ ಅಂತ ಹೇಳಿದ್ರು. ನಾನು ಅದಕ್ಕೆ 100% ಏನ್ ಕೋಆಪರೇಷನ್ ಇದ್ರು ಮಾಡೋದು ಹೇಳಿದ್ದೀರಿ ಅಂತ ತಿಳಿಸಿದ್ದೀನಿ. ಓಕೆ, ನಿಮ್ಗೆ ಹತ್ಯೆಗೆ ಸ್ಕೆಚ್ ರೂಪಿಸಿದ್ದಾರಂತ ಏನಾದ್ರು ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಹಿತಿ ಸಿಕ್ಕಿದ್ಯಾ ಸರ್? ಅದೇ ಅದೇ ಅವ್ರು ಥ್ರೆಟ್ ನಿಮ್ಮ ಅತ್ತೆಗೆ ಸ್ಕೆಚ್ ಹಾಕಿದ್ದಾರೆ, ನಿಮ್ ಪ್ರಾಣಕ್ಕೆ ಅಪಾಯ ಇದೆ, ಇದೊಂದು ಕೆಲವೇ ದಿನಗಳಲ್ಲಿ ಇದ್ ಮಾಡ್ಬೇಕಂತಿದ್ದಾರೆ, ಆ ಥ್ರೆಟ್ ಪರ್ಸೆಪ್ಷನ್ ಸೀರಿಯಸ್ ಆಗಿದೆ, ಕೆಲವರೆಲ್ಲ ಊರ್ ಬಿಟ್ಟಿದ್ದಾರೆ, ಇನ್ ಕೆಲವರು ಬೇರೆ ಕಡೆ ಇಂಡಿಯಾದಲ್ಲೇ ಬೇರೆ ಕಡೆ ಹೋಗಿದ್ದಾರೆ, ಇದ್ರ ಹಿಂದೆ ಒಂದು ದೊಡ್ಡ ತಂಡನೇ ಇದೆ, ಅವರೆಲ್ಲ ಇದ್ ಪ್ಲಾನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಜಾಗ್ರತೆಗಿರಿ ಅಂತಾನೆ ತಿಳಿಸಿರೋದು. ಸರ್, ಈಗ ಸಾಮಾನ್ಯವಾಗಿ ಯಾರು ಕೂಡ ಹತ್ಯೆಗೆ ಸ್ಕೆಚ್ ರೂಪಿಸ್ತಿದ್ದಾರೆ ಅಂತೆಲ್ಲ ಹೇಳೋದಿಲ್ಲ, ಅಂತದ್ರಲ್ಲಿ ಏನಾದ್ರೂ ನಿಮ್ಮ ಅವರ ನಡುವೆ ಏನಾದ್ರೂ ಕ್ಲಾಶಸ್ ಏನಾದ್ರೂ ಆಗಿತ್ತಾ ಈ ಹಿಂದೆ, ಅಥವಾ ನಿಮಗೆ ಯಾರಾದ್ರೂ ಜೊತೆ ಕ್ಲಾಶಸ್ ಆಗಿತ್ತಾ ಏನು? ಮೇಡಮ್, ನನಗೆ ಯಾರ ಹತ್ರನು ಯಾವ್ದು ಕ್ಲಾಶ್ ಇರಲಿಲ್ಲ, ಮತ್ತೆ ಯಾರ ಹತ್ರನು ನಮ್ಗೆ ಯಾವ್ದು ಏನ್ ತೊಂದರೆ ಇರ್ಲಿಲ್ಲ, ನನಗೆ ಯಾವ ಥ್ರೆಟ್ ಕಾಲ್ ಬಂದಿರ್ಲಿಲ್ಲ. ಬಿಕಾಸ್ ನಾವು 3 years ಇಂದ ನಾವು ನಮ್ಮ ಆರ್ಗನೈಸೇಷನ್ ಹೊಸದ್ ಕಟ್ಕೊಂಡು ಜಯ ಕರ್ನಾಟಕ ಜನಪರ ವೇದಿಕೆ ಅಂತ ಕಟ್ಟಿ ಅದರಲ್ಲಿ ಸಂಪೂರ್ಣವಾಗಿ ಎನ್ವೈರನ್ಮೆಂಟಲ್ ರಿಲೇಟೆಡ್ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ನಾವು. ಸೊ ಇದು ನನಗೂ ಇಟ್ಸ್ ಅ ನ್ಯೂ ನ್ಯೂಸ್, ನನಗೆ ಇದ್ರ ಯಾರ ಸಂಪರ್ಕನೂ ಇಲ್ಲ, ನನಗೆ ಯಾರ ಹತ್ರನು ಯಾವ್ದೇ ಯಾವ್ದು ಕಮ್ಯುನಿಕೇಶನ್ ಮಾತ್ರ ಅಲ್ಲ, ಸಂಬಂಧನೂ ಇರ್ಲಿಲ್ಲ ನನಗೆ. ಈಗ ನಾವು ಅವ್ರ ಮನ್ಮಿತ್ ಅವ್ರನ್ನ ಕೇಳಿದಾಗ, ಸಾಮಾನ್ಯವಾಗಿ ರೈವಲ್ರಿ ಇದ್ರೆ ಈ ರೀತಿ ಬೆದರಿಕೆ ಹಾಕೋದು ಅಥವಾ ಕೊಲೆಗೆ ಸ್ಕೆಚ್ ರೂಪಿಸೋದು ಈ ರೀತಿ ಎಲ್ಲ ಇರುತ್ತೆ, ಆ ರೀತಿಯಾದಂತ ರೈವಲ್ರಿ ಇಲ್ಲ ಅಂತ ಅವರು ಹೇಳಿದರೆ ನೀವು ಹೇಳ್ತಾ ಇದ್ದೀರಾ, ಹಾಗಿದ್ರೆ ಸುಮ್ನೆ ಯಾಕೆ ಈ ರೀತಿ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರು, ಅವ್ರಿಗೆ ಏನಾದ್ರೂ ಪ್ರೂಫ್ ಸಿಕ್ಕಿದ್ಯಾ ಏನು ಅಂತ? ಮೇಡಮ್, ಫಸ್ಟ್ ಆಫ್ ಆಲ್ ಡಿಪಾರ್ಟ್ಮೆಂಟ್ ಎಲ್ಲಾದ್ರೂ ನಿಮ್ಗೆ ಪ್ರಸ್ತಾವನೆ ಮಾಡಿದಾರಾ ಅವನ ಹೆಸರು? ಇಲ್ಲ. ನಾವೇನಾದ್ರೂ ಪ್ರಸ್ತಾವನೆ ಮಾಡಿದೀರಾ ಅವ್ರ ಹೆಸರು? ಇಲ್ಲ. ಇದಾಗಿ 20-25 days ಆಗಿತ್ತು, ನಾನು ಮತ್ತೆ ಡಿಪಾರ್ಟ್ಮೆಂಟ್ ಯಾರು ಎಲ್ಲೂ ಪ್ರಸ್ತಾವನೆ ಮಾಡಿರ್ಲಿಲ್ಲ. ಇದು ಹೊರಗಡೆ ಬಂದಿರೋದು, ಅವರೇ ಹೊರಗಡೆ ಬಂದು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಆ ಸ್ಟೇಟ್ಮೆಂಟ್ ಕೊಡೋ ಕಾರಣ ಏನಂತ ಅವ್ರಿಗೆ ಗೊತ್ತಿರ್ಬೇಕು, ನನ್ಗೆ ಐಡಿಯಾ ಇಲ್ಲ. ಮತ್ತೆ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಅವ್ರು ನಮ್ ಕೆಲವು ವಿಚಾರಗಳು ತಿಳ್ಸಿರ್ತಾರೆ. ನಾನು ಐ ಆಮ್ ನಾಟ್ ಸಪೋಸ್ ಟು, ಏನು ಬೇರೆ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಇದ್ದಾಗ ಬೇರೆ ಮಾತಾಡಬಾರದು ಅನ್ನೋದು ಇದೆ. ಮತ್ತೆ ಮನ್ಮಿತ್ ರೈ ಅನ್ನೋರು ನನಗೆ ಅವನು ಮೆಸೇಜ್ ಮಾಡಿದಾನೆ, ಇದೇ ರೀತಿ ನಿಮಗೆ ತಿಳಿಸ್ದಂಗೆ ಮೆಸೇಜ್ ರೂಪದಲ್ಲಿ ತಿಳಿಸಿದಾನೆ ಈ ರೀತಿ, ಗುಣಣ್ಣ ನಂದು ಇದ್ರಲ್ಲಿ ಏನ್ ಪಾತ್ರ ಇಲ್ಲ, ನಂದು ಸುಮ್ನೆ ನಂದು ಇದ್ ಮಾಡ್ತಾ ಇದಾರೆ ಹಾಗೆ ಹೀಗೆ ಅಂತ. ನಾನು ಅದಕ್ಕೆ ನನಗೆ ಕನ್ಫ್ಯೂಸ್ ಏನಾಯ್ತು ಅಂದ್ರೆ, ನಾವು ಯಾವ್ದೇ ರೀತಿ ಅದಕ್ಕೆ ಯಾರಿಗೂ ತಿಳಿಸಿರ್ಲಿಲ್ಲ, ಮಾತಾಡಿರ್ಲಿಲ್ಲ. ಬಟ್ ಆದ್ರೂ ನಾನು ಅವನಿಗೆ ವೆರಿ ನೈಸ್ಲಿ ಇಟ್ ಆಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ವಾಟ್ ಎವರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದ್ರ ಇದಾಗ್ಲಿ ನಿನ್ನ ಹೆಸರು ಇಲ್ಲ, ಯಾರ ಹೆಸರು ಅದು ಡಿಪಾರ್ಟ್ಮೆಂಟ್ ಅವರು ನಿರ್ಧಾರ ಮಾಡ್ಬೇಕು, ಯಾಕಂದ್ರೆ ಯಾರು ಏನು ಕಮೆಂಟ್ ಮಾಡಿರ್ಲಿಲ್ಲಲ್ಲ ಮೇಡಮ್ ನಾವು. ಐ ಹೋಪ್ ಯು ಆರ್ ಇನ್ ಅ ಸೇಫರ್ ಸೈಡ್. ನಿಮಗೆ ಭದ್ರತೆನ ಕೊಟ್ಟಿದ್ದಾರಾ ಸರ್ ಏನು ಅಂತ? ಮೇಡಮ್, ಇವಾಗ ಇದು ಅವರು ಭದ್ರತೆ ಬೇಕಾದ್ರೆ ತಗೊಳ್ಳಿ ಅಂತಾನು ತಿಳಿಸಿದ್ರು. ಇದು 20-25 days ಇದ್ದೇ ಆಗಿತ್ತು, ಈ ಇನ್ಸಿಡೆಂಟ್ ಆಗಿ ಮುಗಿದು 1-3 times ವಿ ಆರ್ ಇನ್ ಕನೆಕ್ಷನ್. ನನ್ಗೆ ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಮನೆಯಲ್ಲಿ ನಮ್ ತಂದೆ ತಾಯಿ ನಮ್ ಫ್ಯಾಮಿಲಿಗೂ ನಾನು ತಿಳಿಸಿರ್ಲಿಲ್ಲ, ಯಾಕಂದ್ರೆ ಅವ್ರು ಸುಮ್ನೆ ಆತಂಕಕ್ಕೆ ಒಳಗಾಗೋದು ಬೇಡ ಅಂತ. ನಾನು ಅದನ್ನ ಸಂಪೂರ್ಣವಾಗಿ ನಾನು ಅದನ್ನ ಮರ್ತೇ ಹೋಗ್ಬಿಟ್ಟಿದ್ದೆ. ಮೊನ್ನೆ ಈ ರಿಯಾಕ್ಷನ್ಸ್ ಎಲ್ಲ ಬಂದ ಮೇಲೆ ಇಟ್ ಹಸ್ ಕಮ್ ಔಟ್. ಐ ವಾಸ್ ವೇಟಿಂಗ್ ಫಾರ್ ದ ಪೊಲೀಸ್ ಟು ಕಮ್ ಔಟ್ ವಿತ್ ಅನ್ ಇನ್ವೆಸ್ಟಿಗೇಷನ್. ಸೆಕೆಂಡ್, ಈ ಫಾರಿನ್ ಅಲ್ಲಿ ಕೂತ್ಕೊಂಡು ಯಾರಿಗಾದ್ರೂ ಬೆದರಿಕೆ ಹಾಕೋ ಸಿಸ್ಟಮ್ ಇದೆಯಲ್ಲ ಮೇಡಮ್, ಅದ್ ನಿಂತೋಗ್ಬೇಕು ಫಸ್ಟ್. ಯಾರೇ ಆಗಿರ್ಲಿ, ಗುಣರಂಜನ್ ಶೆಟ್ಟಿ ಅಲ್ಲ, ಯಾರೇ ಆಗಿರ್ಲಿ, ಈಗೊಂದು ಕಲ್ಚರ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ಇಲ್ಲಿಂದ ಒಂದು 20,000 rupees ಟಿಕೆಟ್ ತಗೊಳೋ, ಫಾರಿನ್ ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಬೆದರಿಕೆ ಹಾಕೋದು, ಇಲ್ಲಿ ಕಡಿವಾಣ ಅದಕ್ಕೆ ಹಾಕಿದ್ರೆ ಮೇಡಮ್ ಎಲ್ಲ ನಿಂತೋಗುತ್ತೆ. ಇದು ಹೋಲ್ ಡಿಸ್ಕಷನ್ನೇ ಇರೋದಿಲ್ಲ. ಮತ್ತೆ ಯಾವುದೇ ಒಂದು ವಿಚಾರದಲ್ಲಿ ಇವಾಗ ಎಲ್ಲರಿಗಿಂತ ಜಾಸ್ತಿ ನೀವೊಂದು ಕೇಂದ್ರ ಯಾಕೆ ಏನು ಏನಕ್ಕೆ ನಡೆದಿದೆ ಅಂತ ನೀವು ನನ್ನ ಕೇಳ್ತಾ ಇದ್ದೀವಿ. ಅದೇ ಪ್ರಶ್ನೆಗಳು ನನ್ನಲ್ಲೂ ರೂಪ್ತಾ ಇದೆ, ಏನಕ್ಕೆ ಯಾಕೆ ನಾನು, ವಾಟ್ ಇಸ್ ದರ್ ಇಂಟೆನ್ಷನ್, ಏನಾದ್ರೂ ಇದ್ರಲ್ಲಿ ಏನ್, ವಾಟ್ ಇಸ್ ದ ಬ್ಯಾಕ್ ಗ್ರೌಂಡ್. ಈ ಸತ್ಯ ನನಗೂ ತಿಳ್ಕೊಬೇಕಂತ ತುಂಬಾ ಆಸೆ ಇದೆ, ಯಾಕಂದ್ರೆ ನನ್ನ ಸಂಘಟನೆಯಲ್ಲಿರೋ ಎಲ್ಲಾ ಪದಾಧಿಕಾರಿಗಳು, ಆತ್ಮೀಯರು, ಸ್ನೇಹಿತರು,
ಹಿತೇಶಿಗಳು ಎಲ್ಲರೂ ಕನ್ಫ್ಯೂಸ್ ಆಗಿದ್ದಾರೆ. ಇವಾಗ ಬೆದರಿಕೆ ಇದೆ ಅನ್ನೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಲ್ಲ ಮೇಡಮ್. ಮನೆಯಲ್ಲಿ ಪಾಪ ಇವಾಗ ನೋಡಿ 25 ದಿವಸ ಆದ್ಮೇಲೆ ಅವ್ರ ಮನೆಯಲ್ಲಿ ಅವ್ರು ಗೊತ್ತಾದಾಗ ನಮ್ಗೆ ಇವ್ರಗಳಿಗೆ ನೋಡಿ ಇವ್ರಗಳಿಗೆಲ್ಲ ಭಯ ಬೀಳೋದು ತಲೆ ಕೆಡ್ಸ್ಕೊಳೋದೆಲ್ಲ ಬಿಟ್ಬಿಡಿ ಮೇಡಮ್. ಐ ಆಮ್ ನಾಟ್ ಟೆಲಿಂಗ್ ಹೂಎವರ್ ಇಸ್ ಇನ್ವಾಲ್ವ್ ಬಟ್ ಈ ಮನೆಯಲ್ಲಿ ಇರೋರ್ಗು ಉತ್ತರ ಕೊಡೋದೇ ನಮ್ಗೆ ಅದೇ ಒಂದ್ ಟೆನ್ಷನ್ ಆಗ್ಬಿಟ್ಟಿದೆ ಇವಾಗ. ಓಕೆ ಸರ್, ನಿಮ್ಗೆ ಏನು ಆಗ್ಬಾರ್ದು. ಐ ಹೋಪ್ ಯು ಸ್ಟೇ ಇನ್ ಅ ಸೇಫ್ ಸೈಡ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಮಾತಾಡ್ತಾ ಇದ್ದೀನಿ ಇವಾಗ. ಒಂದೆರಡು ದಿನಗಳಿಂದ ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಎಲ್ಲ ಮಾಧ್ಯಮದಲ್ಲಿ ಗುಣರಂಜನ್ ಶೆಟ್ಟಿ ಅವ್ರಿಗೆ ಹತ್ಯೆ ಸಂಚು ನಡೆದಿದೆ ಅಂತ ಎಲ್ಲ ಕಡೆ ಪ್ರಸಾರವಾಗ್ತಾ ಇದೆ. ನಿಜವಾಗ್ಲೂ ಅವ್ರಿಗೆ ಹತ್ಯೆ ಸಂಚು ನಡೆದಿದೆಯೋ ಇಲ್ವೋ, ಏನಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಏನಿದ್ರು ಪೊಲೀಸ್ ತನಿಖೆಯಿಂದ ಸತ್ಯಾಸತ್ಯತೆ ಆಚೆ ಬರುತ್ತೆ. ಇದ್ರ ಮಧ್ಯ ನಮ್ಮ ಹೆಸರು ಬರ್ತಾ ಇದೆ. ಮನ್ಮಿತ್ ರೈ ಹಾಗೂ ಸಹಚರರಿಂದ ಈ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಎಂದು ಪ್ರಥಮ ತನಿಖೆಯಲ್ಲಿ ಬಹಿರಂಗಗೊಂಡಿದೆ ಅಂತ. ಇವಾಗ ತನಿಖೆ ಆಗ್ತಾ ಇದೆ, ಯಾವುದೇ ಕಂಪ್ಲೇಂಟ್ ಆಗಿಲ್ಲ, ನಮ್ಮ ಹೆಸರು ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ.